ಮೂಲಕ ಆಮೇಲೆ ವಿಷಯ ಕನಕಿನ ತಾಲೂಕು ರೈತರ ಹಿತದೃಷ್ಟಿಯಿಂದ ಖರೀದಿ ಕೇಂದ್ರ ಪ್ರಾರಂಭಿಸುವ ಕುರಿತು ಈ ಮೇಲೆ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸೈನ್ ಮಾಡಿದ ಕನಕಿನ ತಾಲೂಕು ಮಾಡಿದ್ದು ತಮ್ಮ ಬೆಳೆ ವಿನಂತಿಸಿಕೊಳ್ಳುವುದೇನೆಂದರೆ ನಾವು ಒಣದೇಶ ಅಸ್ತೃತ ಕನಕಗಿರಿ ತಾಲೂಕಿನ ರೈತರು ಸಾಕಷ್ಟು ಸಂಕಟಗಳನ್ನು ಎದುರಿಸುತ್ತಿದ್ದು ಈ ಕೆಳಕಾಣಿಸಿದಂತೆ ನಮ್ಮ ತಾಲೂಕಿನಲ್ಲಿ ಕ್ರಮ ವಹಿಸಲು ಕೋರುತ್ತೇವೆ. ಒಂದು, ತ್ವರಿತವಾಗಿ ತೊಗರಿ, ಸಜ್ಜೆ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೆಯಲು ಕ್ರಮ ವಹಿಸುವುದು. 2, ಕನಕಗಿರಿ ತಾಲೂಕು APMC ದರ ಮತ್ತು ಕೊಪ್ಪಳ APMC ದರ ವ್ಯತ್ಯಾಸವಾಗುತ್ತಿದ್ದು ರೈತರಿಗೆ ಅನ್ಯಾಯವಾಗುತ್ತಿದ್ದು ಸರಿಪಡಿಸುವ ದರ ಒಂದೇ ರೀತಿ ಇರುವಂತೆ ಕ್ರಮ ವಹಿಸುವುದು. 3, ಕನಕಗಿರಿ ತಾಲೂಕಿನಲ್ಲಿ ಬೆಳೆ ಪರಿಹಾರ ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ, ಇದರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಬಸವೇಶ್ವರಿ ತಾಲೂಕು ಘಟಕ ಕನಕಗಿರಿ ತಾಲೂಕು ಗೌರವಾಧ್ಯಕ್ಷರಾದಂಥ ಶ್ರೀ ಯಮ್ಮೂರಪ್ಪ ಬಳ್ಳಾರಿ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಭೀಮನಗೌಡ ಜೀರಾಳು ಇವರು ಕೊಟ್ಟಿರುವಂಥ ಮನವಿ ಪತ್ರ ದಿನಾಂಕ 31/2022 ಮಾನ್ಯ ಜಿಲ್ಲಾಧಿಕಾರಿಗಳ ಅಧಿಕಾರಿಗಳು ಜಿಲ್ಲಾಡಳಿತ ಭವನ ಕೊಪ್ಪಳ ಕನಕಗಿರಿ ತಹಸೀಲ್ದಾರ್ ಅವರ ಮುಖಾಂತರ ತಾವು ಈ ಮನವಿ ಪತ್ರವನ್ನು ವಿವಿಧ ವೇದಿಕೆಗಳಲ್ಲಿ ಅಂದರೆ ತಾಲೂಕಿನ ರೈತರ ಹಿತದೃಷ್ಟಿಯಿಂದ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದ್ದು. ಈ ಮನವಿ ಪತ್ರದ ಪ್ರಕಾರ ಬೆಳೆ ಪರಿಹಾರ ಸರಿಯಾದ ರೀತಿಯಲ್ಲಿ ಆಗಿರುವುದಿಲ್ಲದಂತ ಕ್ರಮ ತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಂಡಿರುತ್ತಾರೆ ಮತ್ತು ತ್ವರಿತವಾಗಿ ತೊಗರಿ, ಸಜ್ಜೆ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆಗೆಯಲಕ್ಕೆ ಮನವಿ ಕೊಟ್ಟ ಪ್ರಕಾರ ಇಂದು ದಿನಾಂಕ ಮನವಿ ಪತ್ರ ಸ್ವೀಕರಿಸಿ